ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ನಾನು ಇವತ್ತೊಂದು ಸ್ನ್ಯಾಕ್ಸ್ನ ರೆಸಿಪಿ ತೋರಿಸ್ತಾ ಇದ್ದೀನಿ. ಸಾಯಂಕಾಲ ಟೀ ಜೊತೆ ತಿನ್ನೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ತಿಂಡಿ. ಸಾಯಂಕಾಲದ ತಿಂಡಿ ಮಕ್ಕಳು ಸ್ಕೂಲಿಂದ ಬಂದಾಗ ಎಲ್ಲ ತಿನ್ನೋಕ್ಕೆ ಮಾಡೋಕ್ಕೆ ಬೆಚ್ಚ ಬೆಚ್ಚಗಿದ್ರೆ ಒಂದು ಬಜ್ಜಿ ನೋಡಿ ಹೇಗಿದೆ ಅಂತ. ಅದಕ್ಕೆ ಫಸ್ಟು ಆಲೂಗಡ್ಡೆನ ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ನೀವು ಚಾಕುನಲ್ಲಾದ್ರೂ ತೆಗೀರಿ, ಇದರಲ್ಲಿ ಪೀಲರಲ್ಲಾದರೂ ತೆಗೀರಿ, ಹೆಂಗಾದ್ರು ತೆಗೀರಿ. ಹಸಿ ಆಲೂಗಡ್ಡೆದೇ ಈ ಥರ ಸಿಪ್ಪೆ ತೆಗೀರಿ, ಬೇಯಿಸ್ಬೇಕಾಗಿಲ್ಲ, ಹಸಿಯಾಗಿಯೇ ಈ ಥರ ಪೂರ್ತಿ ಸಿಪ್ಪೆ ತೆಗೀರಿ. ಹಸಿ ಆಲೂಗಡ್ಡೆ ಸೇರಿಸ್ಕೊಂಡು ಮಾಡೋದು. ಇದು ಬಜ್ಜಿ ಥರ ಇರುತ್ತೆ, ರುಚಿಯಾಗಿರುತ್ತೆ. ಈರುಳ್ಳಿ ಬಜ್ಜಿ ಮಾಡ್ತೀವಲ್ವ, ಅದೇ ಥರ ಆಲೂಗಡ್ಡೆ ಸೇರಿಸಿ ಮಾಡೋದು. ಆಲೂಗಡ್ಡೆ ಮತ್ತು ಈರುಳ್ಳಿ ಈ ಥರ ಪೂರ್ತಿ ಸಿಪ್ಪೆ ತೆಗೆದ ಮೇಲೆ ತುರಿ ಮಣೆಯಲ್ಲಿ ಈ ಥರ ತುರಿದು ಇಟ್ಕೋಬೇಕು. ನೀವು ಮೀಡಿಯಮಲ್ಲಾದರೂ ಮಾಡ್ಕೋಬೋದು, ದೊಡ್ಡದರಲ್ಲಾದರೂ ಚೆನ್ನಾಗಿರುತ್ತೆ. ನಾನು ದೊಡ್ಡದರಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕಕ್ಕೆ ಮಾಡಬೇಡಿ, ತುಂಬ ಚಿಕ್ಕದಲ್ಲಿ, ಮೀಡಿಯಮ್ ಅಥವಾ ಈ ಥರ ದೊಡ್ಡ ಸೈಜಿಂದಲ್ಲಿ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಆಲೂಗಡ್ಡೆನ ತುರಿದ್ಕೊಡಿ. ನಾನಿಲ್ಲಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ ಈ ಥರ ತುರಿ ಬರುತ್ತೆ ನೋಡಿ, ಈರುಳ್ಳಿ ಇದು ಇದ್ದಂಗೆ ಆಗುತ್ತೆ ಅದು ತುರಿ. ಆ ಥರ ತುರಿ ಇದ್ದರೆ ತುರಿ ಮಣೆಯಲ್ಲಿ ತುರಿದುಕೊಳ್ಬೇಕು. ಹಸಿ ಆಲೂಗಡ್ಡೆನ ಇದೇನು ಬೇಯಿಸಿದ್ದಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ಅದನ್ನು ಈ ಥರ ನೀರಲ್ಲಿ ಹಾಕಿ ಇಟ್ಕೊಳ್ಳಿ. ತುರಿದಾದಮೇಲೆ ಒಂದು 5 ನಿಮಿಷ 10 ನಿಮಿಷ ಬಿಟ್ಕೊಳ್ಳಿ ನೀರಲ್ಲಿ ಹಾಕಿ. ಆಮೇಲೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ಟಾರ್ಚ್ ತೆಗಿಬೇಕು. ಅದರಲ್ಲಿ ಸ್ಟಾರ್ಚ್ ಇರುತ್ತೆ ನೋಡಿ ಈ ಆಲೂಗಡ್ಡೆಯಲ್ಲಿ, ಅದನ್ನು ತೆಗಿಬೇಕು. ನೀವು ಕೈಯಲ್ಲಿ ಚೆನ್ನಾಗಿ ತೊಳಿಬೇಕು ಅದನ್ನು. ಒಂದು 10 ನಿಮಿಷ ಬಿಟ್ಟುಬಿಟ್ಟು ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ ಆಮೇಲೆ ಮತ್ತೆ ತೆಗೆದ್ರೂ ಓಕೆ, ಇಲ್ಲಾಂದರೆ ಫಸ್ಟು ನೀರಲ್ಲೇ ಒಂದು 10 ನಿಮಿಷ ಹಾಕಿಬಿಟ್ಟು 3-4 ಸರ್ತಿ ತೊಳಿಬೇಕಾಗತ್ತೆ. ಅಂದರೆ ಅದರ ಸ್ಟಾರ್ಚ್ ಹೋಗೋದಕ್ಕೋಸ್ಕರ 3-4 ಸರಿ ತೊಳಿರಿ. ಈಗ 2-3 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ದೊಡ್ಡದಾದರೆ 2 ಈರುಳ್ಳಿ ಸಾಕು. ಇದನ್ನು ಈ ಥರ ಬಜ್ಜಿಗೆ ಹೆಚ್ಚಿದಂಗೆ ಉದ್ದುದ್ದಕ್ಕೆ ತೆಳ್ಳಗೆ ಹೆಚ್ಚಿ ಇಟ್ಕೊಳ್ಳಿ ಈರುಳ್ಳಿನೂ. ನಾವು ಸಾಮಾನ್ಯವಾಗಿ ಈರುಳ್ಳಿ ಬಜ್ಜಿ ಮಾಡ್ತೀವಲ್ವ, ಅದೇ ಥರ ತೆಳ್ಳಗೆ ಹೆಚ್ಚಿಟ್ಕೊಳ್ಳಿ. ಇದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ತಿಂಡಿ ಸಾಯಂಕಾಲದ್ದು, ಸಾಯಂಕಾಲ ಟೀ ಜೊತೆ ಕಾಫಿ ಜೊತೆ ತಿನ್ಬೋದು. ಯಾರಾದರೂ ಗೆಸ್ಟ್ ಬಂದ್ರೂ ಮಾಡ್ಕೋಬೋದು, ಮಾಡಿಕೊಡ್ಬೋದು. ಈ ಥರ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಬಿಟ್ಟು ಫಸ್ಟ್ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು. 1 ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಕಲರ್ಗೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಇಂಗು ಪರಿಮಳಕ್ಕೆ. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಸ್ವಲ್ಪ. ನೀವು ಬೇಕಾದರೆ ಖಾರದ ಪುಡಿನೂ ಹಾಕ್ಕೋಬೋದು, ಚಕ್ಕರದ ಪುಡಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ. ನಾನಿಲ್ಲಿ ಸ್ವಲ್ಪ 1-2 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಆಮೇಲೆ ಈ ಆಲೂಗಡ್ಡೆ ಚೆನ್ನಾಗಿ ತೊಳೆದು ಸ್ಟಾರ್ಚ್ ತೆಗೆದಿಟ್ಟಿದ್ದೀನಿ ನೋಡಿ ನೀರಲ್ಲಿ. ಅದನ್ನು ನೀರು ಹಿಂಡಿಬಿಟ್ಟು ಇದರ ಜೊತೆ ಸೇರಿಸ್ಕೊಳ್ಳಿ ಈರುಳ್ಳಿ ಜೊತೆ. 2 ಈರುಳ್ಳಿ 2 ಆಲೂಗಡ್ಡೆ ಮಾಡಿದ್ದೀನಿ ನಾನು. ನೀವು 2-3 ನೀವು ತೊಗೋಬೋದು, ಸ್ವಲ್ಪ ಚಿಕ್ಕದಿದ್ದರೆ 3 ಆದರೂ ತೊಗೋಬೋದು. ಈಕ್ವಲ್ ಆಗೋ ಥರ ನೋಡ್ಕೊಳ್ಳಿ ಈರುಳ್ಳಿ ಮತ್ತು ಆಲೂಗಡ್ಡೆ ಎರಡೂ ಈಕ್ವಲ್ ಆಗೋ ಥರ ಈ ಥರ ಪೂರ್ತಿ ಸೇರಿಸ್ಕೊಳ್ಳಿ. ಈ ಥರ ನೀರಿಂದ ಹಿಂಡಿ ತೆಗೆದು ಪೂರ್ತಿ ಹಾಕ್ಕೊಳ್ಳಿ, ನೀರು ಬರದ ಹಾಗೆ ನೋಡ್ಕೊಳ್ಳಿ. ಆದಷ್ಟು ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಎಲ್ಲನೂ. ಅದು ಉಪ್ಪು ಬೇರೆ ಹಾಕಿದ್ದೀವಲ್ವ, ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿಯಿಂದ. ಅದರಿಂದ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 2 ಸಣ್ಣ ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಗರಿ ಬರೋಕ್ಕೆ ಅಷ್ಟೇ, ಬೆತ್ತೆ ಮತ್ತೇನಿಲ್ಲ. 1-2 ಚಮಚ ತಪ್ಪಿದ್ರೆ 3 ಚಮಚ ಹಾಕ್ಕೋಬೋದು ನೀವು. ಅಷ್ಟೇ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಬೇಕು ಅಂದರೆ ಹಾಕ್ಕೊಳ್ಳಿ, ಅದು ಗರಿ ಬರೋಕ್ಕೆ ಅಂತ ಹೇಳಿರೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಬಜ್ಜಿ ಅದು ಮಿಕ್ ಅಂಟ್ಕೊಳ್ಳುತ್ತೆ, ಒಂದಕ್ಕೊಂದು ಅಂಟು ಥರ ಆಗುತ್ತೆ. ಅಂಟ್ಕೊಳ್ಳೋಷ್ಟಾದಮೇಲೆ ಅದನ್ನು ಬಜ್ಜಿ ಮಾಡಿ ಕರಿಬೇಕಾಗತ್ತೆ. ನಾವು ಈರುಳ್ಳಿ ಬಜ್ಜಿ ಕರಿತೀವಲ್ವ, ಅದೇ ಥರ ಇದನ್ನು ಮಾಡಿಕೊಂಡ್ರೆ ಆಯಿತು. ಇದು ಆಲೂಗಡ್ಡೆ ಹಾಕಿದ್ರಿಂದ ತುಂಬ ರುಚಿಯಾಗಿರುತ್ತೆ, ಆಲೂಗಡ್ಡೆನೂ ಒಂದು ಟೇಸ್ಟು ಕೊಡುತ್ತೆ. ಈ ಥರ ಕೈಯಲ್ಲಿ ಅದನ್ನು ಚಪ್ಪಟೆ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಬಜ್ಜಿ ಥರ ಮಾಡಿಕೊಂಡು ಸೇರಿಸ್ಕೊಂಡು ಫ್ರೈ ಮಾಡಿ. ಎಣ್ಣೆ ಬಿಸಿ ಆದಮೇಲೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡಿ. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಇದು ಬೇಗ ಇದಾದಂಗೆ ಕರಟ್ದಂಗೆ ಆಗುತ್ತೆ, ಕಪ್ಪಾಗತ್ತೆ. ತುಂಬ ಸಿಮ್ಮಲ್ಲಿ ಇಟ್ಕೋಬೇಡಿ, ಯಾಕಂದರೆ ಅದು ಎಣ್ಣೆ ಕುಡಿದು ಬಿಡುತ್ತೆ, ಎಣ್ಣೆ ಹೀರ್ಕೊಂಡ್ಬಿಡತ್ತೆ ಅದಕ್ಕೆ. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಆದಮೇಲೆ ಚೆನ್ನಾಗಿ ಮಗುಚಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ.
ಚೆನ್ನಾಗಿ, ತುಂಬ ರುಚಿಯಾಗಿರತ್ತೆ ಇದು. ಆಲೂಗಡ್ಡೆ ಒಂದು ರುಚಿ ಕೊಡುತ್ತೆ ಇದಕ್ಕೆ. ಬರೀ ಈರುಳ್ಳಿ ಬಜ್ಜೆ ಮಾಡೋದಕ್ಕಿಂತ ಆಲೂಗಡ್ಡೆ ಸೇರಿಸಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಈ ಥರ ಇದೆ, ಚೆನ್ನಾಗಿದೆ ನೋಡಿ. ಗರಿ ಗರಿ ಆಗಿರತ್ತೆ. ಸಾಯಂಕಾಲದ ಹೊತ್ತಿಗೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಏನಾದ್ರು ಕೇಳ್ತಾರಲ್ವ, ಆವಾಗ ನೀವು ಇದನ್ನು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ತಿಂತಾರೆ. ನೀವು ಮಾಡಿ ನೋಡಿ, ಇದು ತುಂಬ ಇಷ್ಟ ಆಗತ್ತೆ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ, ಹೆಂಗೆ ಅನಿಸ್ತು ನಿಮಗೆ ಅಂತ. ಮುಂದಿನ ವಿಡಿಯೋದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.